ಕಾಂಗ್ರೆಸ್ನಲ್ಲಿ ಮತ್ತೆ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವ ಕೂಗು ಜೋರಾಗ್ತಾ ಇದೆ. ಯಾರಿಗೆ ಏನು ಹೇಳಿದ್ರು ಅಷ್ಟೇ, ಯಾರಿಗೆ ಏನು ಮಾತನಾಡಿದ್ರು ಅಷ್ಟೇ, ಯಾರಿಗೆ ಎಂತ ಎಚ್ಚರಿಕೆ ಕೊಟ್ಟರು ಅಷ್ಟೇನೆ ಕತೆ. ಗೊತ್ತಾಯ್ತಾ? ಹೈಕಮಾಂಡ್ ಕಟ್ಟುನಿಟ್ಟಿನ ಆದೇಶದ ಮಧ್ಯೆ, ಅದೇನೋ ಬಹಳ ಕಟ್ಟುನಿಟ್ಟಿನ ಆದೇಶ ಅಂತೆ. ಇಲ್ಲಿ ಬಂದ್ಬಿಟ್ಟು ಏ ಹಂಗೆಲ್ಲ ಮಾತಾಡಿಲ್ಲ ಅಂತ ಹೇಳ್ಬಿಟ್ಟು ಹೋದ್ರು ಇಬ್ಬರಿಬ್ರು. ಯಾರು ಕೇಳೋರು? ಸತೀಶ್ ಜಾರಕಿಹೊಳಿ ಮುಂದಿನ ಸಿ ಎಂ ಅಂದ್ರು ಒಬ್ರು ಶಾಸಕರು. ಗೊತ್ತಾಯ್ತಾ? ವಿಶ್ವಾಸ್ ವೈದ್ಯ ಇದೇ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು, ಸವದತ್ತಿ ಶಾಸಕ. ಓ, ಸೂರ್ಯ ಹುಟ್ಟೋದು ಎಷ್ಟು ಸತ್ಯವೋ, ಸತೀಶ್ ಜಾರಕಿಹೊಳಿ ಸಿಎಂ ಆಗುವುದು ಅಷ್ಟೇ ಸತ್ಯ. ಬೆಳಗಾವಿ ಜಿಲ್ಲೆ ಯರಗಟ್ಟಿಯಲ್ಲಿ ಶಾಸಕ ವಿಶ್ವಾಸ್ ವೈದ್ಯ ಅತೀವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಪ್ಪ, ಯಾರ್ಯಾರೋ ಬಂದ್ರಲ್ಲಪ್ಪ, ಹೈಕಮಾಂಡ್ ಬಂತು, ಇನ್ನೊಂದು ಕಮಾಂಡ್ ಬಂತು, ಮೇಲ್ ಕಮಾಂಡ್ ಬಂತು, ಕೆಳ ಕಮಾಂಡ್ ಬಂತು, ಊರಲ್ಲಿರೋರ ಕಮಾಂಡ್ಗಳೆಲ್ಲ ಬಂದ್ಬಿಟ್ಟು ಕಮಾಂಡ್ ಕೊಟ್ಟೋದ್ರು ಕೂಡ ನೀವು ಕಮಾಂಡ್ಗೂ ಡಿಮ್ಯಾಂಡ್ಗೂ ಹೋಗ್ರೆ ನಿಮ್ಮ ರಿಮ್ಯಾಂಡು ಅಂತಿರಲ್ರಿ. ಇದು ಮಜಾ ಇರೋದು ಕಾಂಗ್ರೆಸ್ನಲ್ಲಿ. ಈ ಭಾಗದ ಗಡಿನಾಡಿನಲ್ಲಿ ಒಬ್ಬ ಪಕ್ಷಾತೀತವಾಗಿ ಒಬ್ಬ ರಾಜಕಾರಣಿಯನ್ನು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಿ ನೋಡಬೇಕನ್ನುವಂತ ಮಾತನ್ನ ಹೇಳಿದ್ರು. ಅದು ನೂರಕ್ಕೆ ನೂರು ಸತ್ಯ. ಮುಂದಿನ ದಿನಮಾನಗಳಲ್ಲಿ ಈ ನಮ್ಮ ಬೆಳಗಾವಿ ಗಡಿ ಭಾಗದಿಂದ ಒಬ್ಬ ಮುಖ್ಯಮಂತ್ರಿ ಆಗುವುದು, ಆ ಪೂರ್ವದಲ್ಲಿ ಸೂರ್ಯ ಹುಟ್ಟುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ. ನಮ್ಮ ಬೆಳಗಾವಿಯಿಂದ ನಮ್ಮ ಸತೀಶಣ್ಣ ಜಾರಕಿಹೊಳಿ ಕೂಡ ಮುಖ್ಯಮಂತ್ರಿ ಆಗುವುದು ಅಷ್ಟೇ ಸತ್ಯ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ಈ ಭಾಗದ ಗಡಿನಾಡಿನಲ್ಲಿ ಒಬ್ಬ ಪಕ್ಷಾತೀತವಾಗಿ ಒಬ್ಬ ರಾಜಕಾರಣಿಯನ್ನು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಿ ನೋಡಬೇಕನ್ನುವಂಥ ಮಾತನ್ನ ಹೇಳಿದ್ರು. ಅದು ನೂರಕ್ಕೆ ನೂರು ಸತ್ಯ. ಮುಂದಿನ ದಿನಮಾನಗಳಲ್ಲಿ ಈ ನಮ್ಮ ಬೆಳಗಾವಿ ಗಡಿ ಭಾಗದಿಂದ ಒಬ್ಬ ಮುಖ್ಯಮಂತ್ರಿ ಆಗುವುದು, ಆ ಪೂರ್ವದಲ್ಲಿ ಸೂರ್ಯ ಹುಟ್ಟುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ. ನಮ್ಮ ಬೆಳಗಾವಿಯಿಂದ ನಮ್ಮ ಸತೀಶಣ್ಣ ಜಾರಕಿಹೊಳಿ ಕೂಡ ಮುಖ್ಯಮಂತ್ರಿ ಆಗುವುದು ಅಷ್ಟೇ ಸತ್ಯ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ಈ ಭಾಗದ ಗಡಿನಾಡಿನಲ್ಲಿ ಒಬ್ಬ ಪಕ್ಷಾತೀತವಾಗಿ ಒಬ್ಬ ರಾಜಕಾರಣಿಯನ್ನು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಿ ನೋಡಬೇಕನ್ನುವಂಥ